ಆತ್ಮೀಯ ನಮ್ಮೆಲ್ಲ ಸ್ಪರ್ಧಾರ್ಥಿ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ಸೆವೆನ್ ಪೇ ಕಮಿಷನ್ ಸರ್ಕಾರಿ ನೌಕರರಿಗೆ ಒಂದು ಗುಡ್ ನ್ಯೂಸ್ ಇದೆ. ಅದರಲ್ಲಿ ಕೆಲವೊಂದಷ್ಟು ಮಾರ್ಪಾಡುಗಳನ್ನು ಮಾಡಲಾಗಿದೆ. ಬಾಕಿ ಇರುವ ಮೂರು ಕಂತು ಪಾವತಿಯನ್ನು ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಈ ಒಂದು ವಿಡಿಯೋದಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ಬಾಕಿ ಇರುವ ಮೂರು ಕಂತುಗಳಿಗೆ ಸಂಬಂಧಿಸಿದಂತೆ ಆ ಒಂದು ಸಂಪೂರ್ಣ ಮಾಹಿತಿ ಇದೆ. ಅದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋದಲ್ಲಿ. ದಯವಿಟ್ಟು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ. ಕೇಂದ್ರ ಸರ್ಕಾರ ಸರ್ಕಾರಿ ನೌಕರರಿಗೆ ದೀಪಾವಳಿ ಹಬ್ಬದ ಸಂದರ್ಭ ಬೋನಸ್ ಘೋಷಣೆ ಮಾಡಿದ್ದು, ಹಣಕಾಸು ಸಚಿವಾಲಯದ ಪ್ರಕಾರ ಈ ಸರ್ಕಾರಿ ನೌಕರರ ವೇತನ ಹೆಚ್ಚಳವನ್ನು ಸರಾಸರಿ ಶೇಕಡಾ 12% ಹೆಚ್ಚಿಸಲು ತೀರ್ಮಾನಿಸಿದೆ. ಏನಂದರೆ, ಸರ್ಕಾರಿ ನೌಕರರಿಗೆ ಕೇಂದ್ರ ಸರ್ಕಾರ ದೀಪಾವಳಿ ಸಮಯದಲ್ಲಿ ಬೋನಸ್ ಘೋಷಣೆ ಮಾಡಿದ್ದು ನಿಮಗೆಲ್ಲ ಗೊತ್ತಿದೆ. ಆದರೆ ಹಣಕಾಸು ಸಚಿವಾಲಯದ ಪ್ರಕಾರ ಈ ಸರ್ಕಾರಿ ನೌಕರರ ವೇತನ ಹೆಚ್ಚಳವನ್ನು ಸರಾಸರಿ ಶೇಕಡಾ 12% ಹೆಚ್ಚಿಸಲು ತೀರ್ಮಾನಿಸಿದೆ. ಇದರ ಬೆನ್ನಲ್ಲೇ ಕೇಂದ್ರ ಸರ್ಕಾರಿ ನೌಕರರಿಗೆ ಮತ್ತೊಂದು ಸಿಹಿ ಸುದ್ದಿ ನೀಡಲು ಅನಿಯಾಗುತ್ತಿದೆ. ಇದರ ಬಗ್ಗೆ ಯಾವ ರೀತಿ ಅಂತ ಮಾಹಿತಿ ಇದೆ ನಾವು ತಿಳಿದುಕೊಳ್ಳೋಣ, ಬನ್ನಿ. ಇಲ್ಲಿ ಕೇಂದ್ರ ಸರ್ಕಾರ ಇತ್ತೀಚೆಗೆ ಸರ್ಕಾರಿ ನೌಕರ ತುಟ್ಟಿ ಭತ್ಯೆಯನ್ನು ಶೇಕಡಾ 4% ಹೆಚ್ಚಿಸಿದ್ದು 18 ತಿಂಗಳಿಂದ ಭತ್ಯೆ ನೀಡದೇ ಇರುವುದರಿಂದ ನೌಕರರಲ್ಲಿ ನಿರಾಶೆ ಮೂಡಿದ್ದು, ಅವರಿಗೆ ಈ ಒಂದು 4% ಹೆಚ್ಚಳ ಮಾಡಿದ ತುಟ್ಟಿ ಭತ್ಯೆ ಹೆಚ್ಚಿಸಿದ್ದರೂ ಸಹ 18 ತಿಂಗಳ ತುಟ್ಟಿ ಭತ್ಯೆ ನೀಡದೇ ಇರೋದು ಅವರಿಗೊಂದು ನಿರಾಶೆ ಹುಟ್ಟಾಕಿತ್ತು. ಅದರಿಂದಾಗಿ ನೌಕರರಿಗೆ ನೀಡಬೇಕಾಗಿದ್ದ ಏನು ಗ್ರ್ಯಾಚ್ಯುಟಿ ಮತ್ತು ಪರಿಹಾರವನ್ನು 3 ತಿಂಗಳ ಕಂತುಗಳಲ್ಲಿ ಪಾವತಿಸಬಹುದೆಂದು ಇಲ್ಲಿ ಅಂದಾಜಿಸಲಾಗಿದೆ. ಮತ್ತು ಸರ್ಕಾರವು ಜನವರಿ 2020 ಜೂನ್ 2021 ನೌಕರರಿಗೆ ಗ್ರ್ಯಾಚ್ಯುಟಿ ಮತ್ತು ಪರಿಹಾರವನ್ನು ಪಾವತಿಸಿರುವುದರಿಂದ ಈ ಕುರಿತಾಗಿ ಸದ್ಯದಲ್ಲೇ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಯಲಿದೆ ಎಂದು ಒಂದು ಊಹಾಪೋಹಗಳು ನಡೀತಾ ಇದೆ. ಕೆಲ ಮಾಧ್ಯಮಗಳ ವರದಿಗಳ ಪ್ರಕಾರ ಗ್ರೇಡ್ 3 ನೌಕರರ ಗ್ರ್ಯಾಚ್ಯುಟಿ ಬಾಕಿಯ 11,880 37,554 ಮತ್ತು 13 ಮತ್ತು 14ನೇ ತರಗತಿಯ ಉದ್ಯೋಗಿಗಳಿಗೆ ಪರಿಹಾರ 144,200 ರೂಪಾಯಿಂದ 2,18,200 ರೂಪಾಯಿ ಆಗಬಹುದು ಎಂದು ಅಂದಾಜಿಸಲಾಗಿದೆ. ಈ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಮತ್ತಷ್ಟು ಚರ್ಚೆಗಳು ನಡೀತಾ ಇವೆ. ಈ ಸಂದರ್ಭ ಅಂತಿಮ ಮೊತ್ತ ಕೊಂಚ ವ್ಯತ್ಯಾಸ ಇರುವ ಸಾಧ್ಯತೆ ಇದೆ ಎಂಬುದರ ಬಗ್ಗೆ ಇಲ್ಲಿ ಅಂದಾಜು ಮಾಡಲಾಗಿದೆ. ಮತ್ತು ಈ ಹಿಂದೆ ಕೇಂದ್ರ ಸರ್ಕಾರವು ಮಾರ್ಚ್ನಲ್ಲಿ ಬಡತನ ಭತ್ಯೆಯನ್ನು ಶೇಕಡಾ 31%-34% ಹೆಚ್ಚಿಸಿದೆ. 7ನೇ ವೇತನ ಆಯೋಗದ ಶಿಫಾರಸಿನಂತೆ ಕೇಂದ್ರ ಸರ್ಕಾರಿ ನೌಕರರು ತಮ್ಮ ಪಿಂಚಣಿಯಲ್ಲಿ ಶೀಘ್ರದಲ್ಲೇ ಏರಿಕೆಯನ್ನು ಕಾಣಲಿದ್ದಾರೆ. ಇತ್ತೀಚೆಗೆ DA ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ಮಟ್ಟದಲ್ಲಿ ಚರ್ಚೆಗಳು ನಡೆಯುತ್ತಿದ್ದು ಎಂದು ಮಾಹಿತಿ ವರದಿಯಾಗಿದೆ. ಸೆಪ್ಟೆಂಬರ್ 28 ಕೇಂದ್ರ ಸಂಪುಟ ಸಮಿತಿಯ ಸರ್ಕಾರಿ ನೌಕರರ ಗ್ರ್ಯಾಚ್ಯುಟಿಯನ್ನು ಶೇಕಡಾ 4%-38% ಹೆಚ್ಚಿಸಲಾಗಿದೆ. ಜುಲೈ 1 ಮೊದಲು ಈ ನಿರ್ಧಾರವನ್ನು ಪ್ರಕಟಿಸಲಾಗಿದ್ದು, ಜೂನ್ಗೆ ಕೊನೆಯವರೆಗೆ ಅಂದರೆ 12 ತಿಂಗಳಲ್ಲಿ ಅಖಿಲ ಭಾರತ ಗ್ರಾಹಕ ಬೆಲೆ ಸೂಚ್ಯಾಂಕದಲ್ಲಿ ಹೆಚ್ಚಳವನ್ನು ಗಮನದಲ್ಲಿಟ್ಟುಕೊಂಡು ಈ ಕ್ರಮವನ್ನು ಕೈಗೊಳ್ಳಲಾಗಿದೆ. ಹೀಗಾಗಿ ಸುಮಾರು 52 ಲಕ್ಷ ಸರ್ಕಾರಿ ನೌಕರರೇನಿದ್ದಾರಲ್ಲ ಮತ್ತು ಪಿಂಚಣಿದಾರರ ಅವರಿಗೆ ಈ ಒಂದು ಅನುಕೂಲತೆಯನ್ನು ಪಡೆಯಬಹುದಾಗಿದೆ ಇಲ್ಲಿ. ಮತ್ತು ಗ್ರ್ಯಾಚ್ಯುಟಿ ಮತ್ತು ಪರಿಹಾರದ ಹೆಚ್ಚಳದಿಂದಾಗಿ ಬೊಕ್ಕಸಕ್ಕೆ ವಾರ್ಷಿಕವಾಗಿ ಏನಿಲ್ಲಿ 6,591.36 ಕೋಟಿ ರೂಪಾಯಿ ಏನು ಹೆಚ್ಚಳ ಒಂದು ಬೊಕ್ಕಸಕ್ಕೆ ವಾರ್ಷಿಕವಾಗಿ ಹೊರೆ ಆಗಲಿದೆ 2023-24 ಆರ್ಥಿಕ ವರ್ಷದಲ್ಲಿ. ಮತ್ತು 4,394.24 ಕೋಟಿ ಹೊರೆಯಾಗಲಿದೆ ಎಂದು ಅಂದಾಜಿಸಲಾಗಿದೆ. ಪ್ರವಾಹ ಪರಿಹಾರ ಹೆಚ್ಚಿಸುವ ಮೂಲಕ ಬೊಕ್ಕಸಕ್ಕೆ 6.61.20 ಕೋಟಿ ಇಲ್ಲಿ ವಾರ್ಷಿಕವಾಗಿ 2022-23 ಆರ್ಥಿಕ ವರ್ಷದಲ್ಲಿ ಹೊರೆಯಾಗಲಿದೆ ಎಂದು ಅಂದಾಜಿಸಲಾಗಿದೆ. ಇದೊಂದಾಗಿತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿಯಾದಂಥ ಒಂದು ಅಪ್ಡೇಟ್ ಇಲ್ಲ. ಓನ್ಲಿ ಫಾರ್ ಸೆವೆಂತ್ ಪೇ ಕಮಿಷನ್ ಸರ್ಕಾರಿ ನೌಕರರಿಗೆ, ಕೇಂದ್ರ ಸರ್ಕಾರಿ ನೌಕರರಿಗೆ, ಕೇಂದ್ರದ 15 ಲಕ್ಷ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್. ಅವರ ಒಂದು ಬಾಕಿ ಇರುವ ಮೂರು ಕಂತುಗಳ ಪಾವತಿ DA ಪಾವತಿ ಮಾಡಿದ್ರ ಬಗ್ಗೆ ಸಂಪೂರ್ಣ ಮಾಹಿತಿ. ಇದೇ ಥರದಂಥ ಮಾಹಿತಿಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಗಳೊಂದಿಗೆ.